ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವೀಡಿಯೋದಲ್ಲಿ ನೀವು ಪ್ರಿವೆಲ್ ನೋಡಿದ್ರಲ್ಲ, ಆ ರೀತಿಯಾಗಿರುವಂಥ ಒಂದು ಟ್ರೆಂಡಿಂಗ್ ಸ್ಟೇಟಸ್ ವೀಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ವೀಡಿಯೋದಲ್ಲಿ ಯೂಸ್ ಮಾಡೋ ಎಲ್ಲ ಒಂದು ಮೆಡೇರಿಯಸ್ ಲಿಂಕು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ನೀವಿನ್ನೂ ನಾನು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಸೊ ಮೊದಲು ನೀವು ಏನ್ಮಾಡ್ಕೋತ ಬಂದರೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇತ್ತಲ್ಲ, ಇರ್ಮೇಕ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಬೀಟ್ ಮಾರ್ಕ್ ಬೈ ರೋಲೆಕ್ಸ್ ಎಡಿಟ್ ಮತ್ತು ಶೇಕ್ ಎಫೆಕ್ಟ್ ಬೈ ರೋಲೆಕ್ಸ್ ಎಡಿಟ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮೊದಲು ಅಲೈಟ್ ಮೋಷನ್ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ನೀವು ಏನು ಕೊತ್ತಪ್ಪ ಅಂದರೆ, ಸೊ ಇಲ್ಲಿ ನೀವು ಯಾರೋ ಒಂದು ಸ್ಟೇಟಸ್ ಸ್ಟೇಟಸ್ ವೀಡಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ, ಅವರ ಒಂದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕಾಗುತ್ತೆ. ಸೊ ಅದರಿಂದ ಇಲ್ಲಿ ಒಂದು ಫೋಟೋ ಕಾಣಿಸಲ್ಲ, ಆ ಒಂದು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಕಲರ್ ಅನ್ನು ಫಿಲ್ ಕೊಟ್ಟು ಸ್ಟಾರ್ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ನೀವು ಯಾರೋ ಒಂದು ಫೋಟೋ ಸ್ಟೇಟಸ್ ವೀಡಿಯೋ ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ, ಅವರ ಒಂದು ಫೋಟೋಸ್ನ ಈ ರೀತಿಯಾಗಿ ಆ್ಯಡ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಆ್ಯಡ್ ಮಾಡಿದ ಮೇಲೆ ನೀವು ಏನ್ಕೊತ್ತಪ್ಪ ಅಂದರೆ, ಸೊ ಇಲ್ಲಿ ಕೆಂಪದ ಲೇಯರ್ ಕಾಣಿಸ್ತಾ ಇದೆಲ್ಲ, ಈ ಒಂದು ಲೇಯರ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಅಂತ ಕೊಡಿ. ಓಕೆ ಫ್ರೆಂಡ್ಸ್, ಎಡಿಟ್ ಗ್ರೂಪ್ ಅಂತ ಕೊಟ್ಟರೆ, ಸೊ ಎಲ್ಲ ನೋಡ್ತಾ ಇರ್ಬೋದು ಆರು ಸಬ್ ಗ್ರೂಪ್ಸ್ ಕಾಣಿಸುತ್ತೆ. ಸೊ ಈ ಒಂದು ಗ್ರೂಪ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಅಂತ ಕೊಡಿ. ಸೊ ಅದಾದಮೇಲೆ ಇಲ್ಲಿ ಇಮೇಜ್ ಕಾಣಿಸ್ತಾ ಇಲ್ಲ, ಅದ್ರ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ಆಲ್ರೆಡಿ ಯಾವ ಒಂದು ಫೋಟೋನ ಆಲ್ರೆಡಿ ಫಸ್ಟ್ ಇಮೇಜ್ ಆ್ಯಡ್ ಮಾಡಿದ್ವಲ್ಲ, ಆ ಒಂದು ಇಮೇಜ್ನ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೋತೈತೆ. ಸೊ ಮತ್ತೆ ಬ್ಯಾಕ್ ಬಂದು, ಸೊ ಈಗ ಸೆಕೆಂಡ್ ಗ್ರೂಪ್ ಸೆಲೆಕ್ಟ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಅಂತ ಕೊಡಿ. ಸೊ ಇಮೇಜ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಸ್ಟಾರ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ಆಲ್ರೆಡಿ ಒಂದು ಫೋಟೋ ಆ್ಯಡ್ ಮಾಡಿದ್ವಲ್ಲ, ಅದೇ ಒಂದು ಫೋಟೋಸ್ನ ಮತ್ತೆ ಆ್ಯಡ್ ಮಾಡಿ. ಸೊ ಮತ್ತೆ ಬ್ಯಾಕ್ ಬಂದುಬಿಟ್ಟು, ಸೊ ಈಗ ತರ್ಡ್ ಲೇಯರ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಗ್ರೂಪ್ ಅಂತ ಕೊಡಿ. ಸೊ ಈಗ ಇಮೇಜ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಸ್ಟಾರ್ ಮ್ಯಾಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ಅದೇ ಒಂದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿ. ಓಕೆ ಫ್ರೆಂಡ್ಸ್, ಅಂದರೆ ಒಂದು ಫೋಟೋನ ಆ್ಯಡ್ ಮಾಡಿದರೆ, ಸೊ ಈ ಆರು ಒಂದು ಸಬ್ ಗ್ರೂಪ್ ಇರುತ್ತಲ್ಲ ಅದೇ ಒಂದು ಸಬ್ ಗ್ರೂಪ್ಗೆ. ಸೊ ಅದೇ ಸೇಮ್ ಆಗಿರುವಂಥ ಆರು ಫೋಟೋನು ಆ್ಯಡ್ ಮಾಡ್ಕೋತೈತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಆ್ಯಡ್ ಮಾಡಿದ ಮೇಲೆ ಬ್ಯಾಕ್ ಬಂದುಬಿಟ್ಟು, ಸೊ ಈಗ ಸಿಕ್ಸ್ ಗ್ರೂಪ್ ಮೇಲೆ ಫಿಫ್ತ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡು ಗ್ರೂಪ್ ಅಂತ ಕೊಟ್ಬಿಟ್ಟು ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಕಲರ್ ಫ್ರೆಂಡ್ ಫಿಲ್ ಮಾಡಿಬಿಟ್ಟು ಸ್ಟಾರ್ ಕ್ಲಿಕ್ ಮಾಡಿಬಿಟ್ಟು. ಸೊ ಮತ್ತೆ ಆಲ್ರೆಡಿ ಒಂದು ಫೋಟೋನ ಆ್ಯಡ್ ಮಾಡಿದ್ವಲ್ಲ, ಅದೇ ಒಂದು ಫೋಟೋಸ್ನ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೋತೈತೆ. ಸೊ ಮತ್ತೆ ಬ್ಯಾಕ್ ಬಂದುಬಿಟ್ಟು ಈಗ ಸಿಕ್ಸ್ ಲೇಯರ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಇದು ಎರಡು ಗ್ರೂಪ್ ಅಂತ ಕೊಟ್ಬಿಟ್ಟು ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಆ್ಯಂಡ್ ಫಿಲ್ ಕೊಟ್ಬಿಟ್ಟು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ಆಲ್ರೆಡಿ ಒಂದು ಫೋಟೋ ಆ್ಯಡ್ ಮಾಡಿದ್ವಲ್ಲ, ಅದೇ ಒಂದು ಫೋಟೋಸ್ನ ಆ್ಯಡ್ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಏನು ಕತ್ತಪ್ಪ ಅಂದರೆ ಎಲ್ಲ ಒಂದು ಫೋಟೋಸ್ನ ಆ್ಯಡ್ ಮಾಡಿದರೆ ನಿಮಗೆ ಪ್ರಾಜೆಕ್ಟ್ ಈ ರೀತಿಯಾಗಿ ಸಿಗುತ್ತೆ. ಸೊ ನೀವು ಸಿಂಪ್ಲಿ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಡಿ ಅಂದರೆ ಎಡಿಟ್ ಗ್ರೂಪಿಂದ. ಓಕೆ ಫ್ರೆಂಡ್ಸ್, ನೀವು ಎಲ್ಲ ಒಂದು ಫೋಟೋಸ್ನ ಆ್ಯಡ್ ಈ ರೀತಿಯಾಗಿ ಆ್ಯಡ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಬಂದಮೇಲೆ ನೀವು ಏನು ಕತ್ತಪ್ಪ ಅಂತಂದರೆ, ಸೊ ಇಲ್ಲಿ 14.35 ಸೆಕೆಂಡ್ ಬಂದುಬಿಟ್ಟು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ ಅವರ ಒಂದು ಫೋಟೋಸ್ನ ಈ ರೀತಿಯಾಗಿ ಆ್ಯಡ್ ಮಾಡ್ಕೋತೈತೆ. ಸೊ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಇಲ್ಲಿ ಯಾರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಬಿಟ್ ಮಾಡ್ಕೊಂಡಿರುತ್ತೆ, ಅಲ್ಲಿ ಬೇಕಾಗಿರೋ ಉಳಿದಿರೋಂಥ ಫೋಟೋನ ಬೇಕಾಗಿರೋದನ್ನು ಉಳಿಸ್ಕೊಂಡು ಹೋಗಿದ್ದನ್ನೆಲ್ಲ ಟ್ರಿಮ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಒಂದು ಫೋಟೋಸ್ನ ಈ ಒಂದು ಪ್ರಾಜೆಕ್ಟಲ್ಲಿ ಹಾಕೊಂತಬೇಕಾಗುತ್ತೆ. ಸೊ ಅಲ್ಲಿ ತೋರಿಸ್ತದನ್ನೆಲ್ಲ ಈ ರೀತಿಯಾಗಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮ್ಗೆ ಯಾವ ಒಂದು ಫೋಟೋ ಬೇಕು ನೋಡಿ ಆ ಒಂದು ಫೋಟೋಸ್ನ ಈ ರೀತಿಯಾಗಿ ಆ್ಯಡ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಫೋಟೋನ ಆ್ಯಡ್ ಮಾಡಿದ ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ಇಲ್ಲಿ ಒಂದು ಫೋಟೋ ಕಾಣಿಸ್ತಾ ಇಲ್ಲ, ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ಸ್ ಮಾಡಿಕೊಂಡು ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿದ ಮೇಲೆ ನೀವು ಏನು ಕೊತ್ತಪ್ಪ ಅಂದರೆ, ಸೊ ಇಲ್ಲಿ 14.35 ಸೆಕೆಂಡ್ ಬಂದುಬಿಟ್ಟು ಸೊ ಫೋಟೋ ಹಾಕಿರ್ತೀವಲ್ಲ ಆ ಒಂದು ಫೋಟೋಗೆ ಈ ರೀತಿಯಾಗಿ ಎಫೆಕ್ಟ್ ಮಾಡಿ. ಸೊ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ. ಸೊ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಎಫೆಕ್ಟ್ ಮಾಡಿ. ಸೊ ನಂತರ ನೆಕ್ಸ್ಟ್ ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಫೆಕ್ಟ್ನ ಪೇಸ್ಟ್ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಇಮೇಜ್ ಇರುತ್ತಲ್ಲ ಆ ಒಂದು ಇಮೇಜ್ ಮೇಲೆ ಇದೇ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಫೆಕ್ಟ್ನ ಪೇಸ್ಟ್ ಮಾಡಿದಾದ ಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿ. ಸೊ ಓಪನ್ ಮಾಡಿದ ಮೇಲೆ ನೀವು ಏನು ಮಾಡ್ಕೋತಪ್ಪ ಅಂದರೆ, ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲೆಕ್ಟ್ ಆ ಲೇಯರ್ಸ್ ಅಂತ ಕೊಡಿ. ಸೊ ಇಲ್ಲಿ ಒಂದು ಫೋಟೋ ಲೇಯರ್ ಇರುತ್ತೆ, ಆ ಒಂದು ಲೇಯರ್ನ ಡಿಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಉಳಿತಿರೋ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಕಾಪಿ 4 ಲೇಯರ್ಸ್ ಮಾಡಿಕೊಂಡು ಸೊ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಬೀಟ್ ಮಾ ಪ್ರಾಜೆಕ್ಟ್ನ ಓಪನ್ ಮಾಡಿದ ಮೇಲೆ ನೀವು ಮತ್ತೆ ಏನು ಮಾಡ್ಕೋತಪ್ಪ ಅಂದರೆ, ಸೊ ಇಲ್ಲಿ 14.35